ಬರೋದು ಬಿಡೋದಿಲ್ಲ. ಗೊತ್ತಾಗತ್ತೆ ಹೇಳ್ತೀವಿ, ಗೊತ್ತಾಗಿದೆ ಗೊತ್ತಾಗೇ ಇದೆ ಆಯ್ತಾ. ಅದೆಲ್ಲ ನಾವು ಮಕ್ಕಳನ್ನ ಹೊರಗಡೆ ಕೊಟ್ಟ ಮೇಲೆ ನಮ್ಮ ಧರ್ಮ ಏನು ಎಲ್ಲರಿಸ್ದು ಅವ್ರು ಕಾಪಾಡಬೇಕು. ಹಾಗಾದ್ರೆ ಇಲ್ಲಿ ನನಗೆ ಧರ್ಮ ಒಟ್ಟು ಕೆಲಸ ಮಾಡಿ ಜೀವನ ಮಾಡಬೇಕು, ಯಾರ ಮೇಲೂ ಡಿಪೆಂಡ್ ಆಗ್ಬಾರ್ದು. ನಾನು ಇರೋ ತನಕ ಯಾರ ಮೇಲೂ ಡಿಪೆಂಡ್ ಆಗದೆ ನನ್ನ ಕಷ್ಟದಿಂದ ನಾನು ದುಡ್ದು ನಾನು ಎಲ್ಲಿ ತನಕ ಇರ್ತೀನೋ ಆ ರೀತಿ. ಮಕ್ಕಳ ಸಹಾಯ ನಿಮಗೆ ಬೇಕು ಅಂತ ಅನ್ನಿಸ್ಲಿಲ್ವಾ ರಾಮದಾಸ್ ಅವರೇ? ಅನ್ಸಿಲ್ವಾ ಅಂದ್ರೆ ನೋಡಿ, ಒಂದು ವಿಚಾರ ಹೇಳ್ತೀನಿ, ನೀವೇ ಹೇಳ್ಬೋದು. ನಾವು ಮಕ್ಕಳ ಧರ್ಮ ಮದುವೆ ಮಾಡೋದು ಎಷ್ಟೇ ಲಕ್ಷ ಕೊಟ್ಟು ಮದುವೆ ಮಾಡ್ಬೋದು, ಆದ್ರೆ ಏನೇ ಮಾಡಿರ್ಬೋದು ಎಲ್ಲ ಮಾಡಿದ್ರು ಕೂಡ ನಾವು ಎಲ್ಲರ ಸಾಗಿ ನಾನು ಹಂಗೆ ಕಾಪಾಡ್ಕೊಂಡು ಬಂದಿದ್ದೀವಿ. ಈಗಲೂ ಅಷ್ಟೇ, ಅವರು ಬರಲಿಲ್ಲ ಅಥವಾ ಮಾಡಲಿಲ್ಲ ಅಂದ್ರೆ ಕೇಳೋದೇ ಇಲ್ಲ. ಯಾಕೆಂದರೆ ಸಾಕು, ಈ ಥರದಲ್ಲಿ ಬಂದು ನಾನು ಜೀವನ ಮಾಡ್ತಾ ಇದ್ದೀನಿ. ಯಾಕೆಂದರೆ ಜನ 10 ಜನ ಮಾಡಿದರು, ಎಲ್ಲ ಮಾಡ್ತಾರೆ, ಮಾಡ್ತಾಯಿದ್ದಾರೆ, ಫ್ರೆಂಡ್ಸ್ ಆಗಲಿ ಇವರಾಗಲಿ ಮಾಡಿ ಕೊನೆಗೆ ಒಂದು ಎಲ್ಲ ಅದು ದೇವ್ರ ಸಹಾಯ ಅಂತ ಒಂದು ಇದೆ. ಯಾವಾಗಲೂ ಮನ್ಸಿಗೆ ಅನ್ಸಿದ್ಯಾ ಇಲ್ಲ ನನ್ನ ಮಕ್ಕಳು ಬಂದು ನೋಡ್ತಾರೆ ಯಾವಾಗ್ಲಾರು ಒಂದು ಬಂದೇ ಬರ್ತಾರೆ ಅನ್ನೋ ಮನ್ಸಿಗೆ ಏನಾರು ಅನ್ಸಿದ್ಯಾ? ಎಸ್, ನೋಡಿದ್ರಿ ನೀವು ರಾಮದಾಸ್ ಅವರ ಸ್ಟೋರಿಯನ್ನ? ಬನ್ನಿ, ಅವರ ಕಥೆ ಏನು ಅಂತ ಅವ್ರ ಬಾಯಿಂದಾನೆ ಕೇಳೋಣ. ರಾಮದಾಸ್ ಅವರೇ, ತುಂಬಾ ಅನುಕೂಲಸ್ಥರಾಗಿದ್ದವರು ನೀವು, ಸರ್ಕಾರಿ ಕೆಲಸದಲ್ಲಿದ್ದವರು, ಯಾಕೆ ಈ ಸ್ಥಿತಿ ಈಗ? ಕಾರಣ ಇಷ್ಟೇ, ಮನೆಯಲ್ಲಿ ಅವ್ರಗಳಿಗೆ ಏನಾಯ್ತೋ ಬೇಜಾರು, ಎಲ್ಲ ಸಣ್ಣ ಪುಟ್ಟ ಬರ್ತದೆ ಅಲ್ವಾ, ಏನೇನ ಮಾಡಿಕೊಟ್ಟಿದ್ರು ಕೂಡ ಬೇರೆ ಮನೆ ಹೆಣ್ಣಾದ್ಮೇಲೆ ಅವ್ರಗಳಿಗೆ ಏನು ಪ್ರಾಬ್ಲಮ್ಗಳಾಯ್ತೋ ಅಥವಾ ಏನೇನು ಇದಿದೆಯೋ ನಾವು ಯಾವಾಗಲೂ ನೋಡೋಕ್ಕಾಗೋದಿಲ್ಲ. ಈ ಥರ ಇರಬೇಕಾದ್ರೆ ನನಗೂ ಕೆಲವು ಅನಿವಾರ್ಯಗಳಿಂದ ಈ ಥರ ಇನ್ನೊಬ್ರಿಗೆ ನಾವು ತೊಂದರೆ ಕೊಡೋದಂತೂ ನಾನು ಯಾವತ್ತೂ ಇಲ್ಲ. ನನ್ನ ಮಕ್ಕಳು ಮದುವೆ ಹಾಸನದಲ್ಲೇ ಮಾಡಿದ್ರು ಕೂಡ ಒಂದು ಪೈಸದ ಸಾಲ ಮಾಡ್ಕೊಂಡು ಜೀವನ ಮಾಡಿದವನಲ್ಲ ನಾನು. ಆ ಥರ ಒಂದು ಜೀವನ ಮಾಡಿದಲ್ಲಿ ಬಂದು ಹಿಂಗಿದ್ದೆ. ಯಾ ಜೀವನ ಮಾಡೋದಕ್ಕೆ ಯಾವಾಗ ತೊಂದರೆ ಆಯಿತು, ನಾನು ನನಗೆ ಕಾಯಿಲೆ ಏನೋ ವಿಚಾರ ಏನೂ ಗೊತ್ತಿರಲಿಲ್ಲ. ನಾನು ಕೆಲಸ ಹುಡ್ಕೊಂಡು ಹೊರಟೆ, ನನಗೆ ಒಳ್ಳೆ ಕಡೆಯೇ ಕೆಲಸಗಳು ಸಿಕ್ತು. ಎಲ್ಲಿ ಕೆಲಸ ಸಿಕ್ಕಿ 3 ವರ್ಷ ಕೆಲಸ ಮಾಡೋ ತಡ ಈ ಕಾಯಿಲೆ ಏನದು ಒಂದು ಏನಾದ್ರು ಒಂದು ಕಾಯಿಲೆ ಬರ್ತಾಳೆ ಇರೋದು. ಇದೇ ರೀತಿ 3 ಆಪರೇಷನ್ಸ್ ಆಯಿತು. ಆಮೇಲೆ ನನಗೆ ಗೊತ್ತಾಯಿತು ಇದು ಫಸ್ಟ್ ಆಪರೇಷನ್ ಆದಾಗ ಹೆಮೋಫೀಲಿಯಾ ಇದೆ ಅಂತ. ಹೆಮೋಫೀಲಿಯಾ ಅನ್ನೋ ಕಾಯಿಲೆ ಅಷ್ಟು ಸುಲಭವಾಗಿ ಮನುಷ್ಯನಿಗೆ ಬಿಡೋದಿಲ್ಲ. ಗುಣ ಅಂತೂ ಕಾಡಲ್ಲ, ಆದರೆ ನನ್ನಂತೂ ಭಾಳ ಸಿಸ್ಟಮ್ ಆಗಿರೋದ್ರಿಂದ ಸ್ವಲ್ಪ ಮೇಂಟೈನ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇವತ್ತು ನನಗೆ ಈ ಮಂಡಿದ ಆಪರೇಷನ್ ಆಗಬೇಕು, ತುಂಬ ಜನ ಶ್ರಮ ಪಡ್ತಾ ಇದ್ದಾರೆ. ಕ್ವಶನ್ ಆಫ್ ಇದು 3.5-4 ಲಕ್ಷ ಬರಬೇಕು. ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಮಾಡಲ್ಲ ಅಂತಾರೆ, ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅವರು ಮಾಡಲ್ಲ ಅಂತಂದ ಮೇಲೆ ಎಲ್ಲಿ ಮಾಡಿಸ್ಬೇಕು? ಸೆಂಟ್ ಜಾನ್ನಲ್ಲಿ 2 ಆಪರೇಷನ್ ಆಗಿದೆ, ಅವರ ಚರಿತ್ರೆ ಎಲ್ಲ ಗೊತ್ತಿದೆ. ಅವರು ಕೂಡ ಸಪೋರ್ಟ್ ಮಾಡಿದ್ದಾರೆ. ಅದಕ್ಕೆ ಹೆಚ್ಚಾಗಿ ಒಬ್ಬರು ವಿಕಾಸ್ ಗೋಯಲ್ ಅಂತ ಒಬ್ರು ಇದ್ದಾರೆ, ವಿಕಾಸ್ ಗೋಯಲ್ ಅಂತ ಒಬ್ರು ಬಿಸ್ನೆಸ್ ಮ್ಯಾನ್ ಇದ್ದಾರೆ ನಂಜಪ್ಪ ಸರ್ಕಲ್ಲಿ. ಅವರಂತೂ ನನಗೆ ಪದೇ ಪದೇ ಯಾವಾಗಲೂ ನನಗೆ ಬರ್ತಲೇ ಇದೆ, ಒಂದು ಊಟದ ಮೊದಲುಗೊಂಡು ತಿಂಡಿಯ ಮೊದಲುಗೊಂಡು ಸಹಾಯ ಮಾಡ್ತಾ ಇದ್ದಾರೆ. ಎರಡನೇದಾಗಿ ನಾನು ಇನ್ನು ಬೆಂಗಳೂರಿಗೆ ಬಂದ ಒಂದು ಶೆಲ್ಟರ್ ಅಂತ ಬೇಕಲ್ಲ, ಎಲ್ಲೆಲ್ಲೋ ನಾನು ಶೆಲ್ಟರ್ ನೋಡಿದೆ, ನೋಡೋದಕ್ಕೆ ಕೂಡ ಶೆಲ್ಟರ್ ಸಿಗೋದಿಲ್ಲ. ಕೆಲಸ ಸಿಗ್ಬೋದು, ಶೆಲ್ಟರ್ ಸಿಗೋದು ತುಂಬ ಕಷ್ಟ ಬೆಂಗಳೂರಲ್ಲಿ. ಈಗ ಶೆಲ್ಟರ್ ಈಗ ಕೆಲಸ ಹೋದ್ವಿ, ಕೆಲಸ ಮಾಡೋಕೆ ಆದ್ಮೇಲೆ ಎಲ್ಲಿರಬೇಕು? ಕೊನೆಗೆ ಶಾಂತಿಧಾಮ ಅಂತ ಒಂದು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇದೆ, ಅದು ಒಂದು ಇನ್ಸ್ಟಿಟ್ಯೂಷನ್ ಒಂದು ಇದು ಅಂತ ಒಂದು ಇದರಲ್ಲಿದೆ. ಅದು ಅದು ಪಾಪ ನಮ್ಗೆ ಯಾವಾಗ ಬಂದು ಸಹಕಾರ ಕೊಟ್ಟಾರಿಗೆ ಕೊಟ್ಟಿದ್ದಾರೆ, ಈಗಲೂ ಕೊಟ್ಟಿದ್ದಾರೆ. ಈಗಲೂ ನಾನು ಡಿಸೆಂಬರಿಂದ ಅಲ್ಲಿದ್ದೀನಿ. ಇದು ನಾವು ಅದಿಲ್ದವ್ರನ್ನ ಏನ್ ಮಾಡ್ಬೇಕಾಯ್ತು ಹೇಳಿ? ಈ ಕಾಯಿಲೆ ಒಂದು ಕೆಳಗೆ ಮಲಗೋ ಸ್ಥಿತಿಯಲ್ಲಿ ನಾನಿಲ್ಲ, ಒಂದು ಇನ್ನೂ ಯೂರಿನರಿ ಪೈಪ್ ಹಾಗೆ ಇದೆ, ಈ ಮಂಡಿ ಮಡ್ಚಕ್ಕಾಗಲ್ಲ, ನಾನು ಮಂಚಿನ ಮೇಲೆ ಮಲಗಬೇಕು. ಇಷ್ಟೆಲ್ಲ ನಿರಂತರ ತೊಂದರೆಗಳಿದ್ರು ಕೂಡ ನಾನು ಅಲ್ಲಿಗೆ ನನಗೆಲ್ಲ ಅನುಕೂಲತೆಗಳಿದೆ. ಇವತ್ತು ದಿವಸ ನಾನು ಸ್ವಲ್ಪ ಅಡುಗೆ ಮಾಡಿ ಊಟ ಮಾಡ್ಕೊಂಡು ಇವತ್ತು ನಾನು ತಿಂಡಿ ಮಾಡ್ಕೊಂಡು ಇಲ್ಲಿ ಬಂದು ತಿಂಡಿ ತಿಂದಿದ್ದೀನಿ. ನಾನು ಆ ರೀತಿ ಬರ್ತಲೇ ಇದ್ದೀನಿ. ಒಂದು ಫಿಸಿಯೋಥೆರಪಿ ಮಾಡಿಸ್ತಾ ಇದ್ದೀನಿ ಅಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ. ಆಪರೇಷನ್ ಈ ಅಮೌಂಟ್ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ, ಆಗುತ್ತೆ. ಎಷ್ಟೋ ಜನ ಕೊಟ್ಟು ಇದ್ದಾರೆ ಆಯ್ತಾ. ಒಬ್ರು ಯಾರೋ ಫಾರಿನ್ ನಲ್ಲಿ 25,000 ಕಳಿಸಿದ್ರು. ಆಮೇಲೆ ಇನ್ನೊಂದು 1,000 ಶ್ರೀನಿವಾಸನ್ ಅವರು, ಯಾರೇ ಇರಲಿ ಅವ್ರ ಕೆಲಸ ಅದು ಬೇಡ, ಅವ್ರು ಕೊಟ್ಕೊ ಮನೋಭಾವ ಹೇಗಿದೆ ನೋಡಿ. 1,000 ರೂಪಾಯಿ ಬಂದ ಗಂಡ ಹೆಂಡತಿ ಕೊಟ್ಟು ಹೋಗಿದ್ರು, ಅದು ಎಂಥ ಶ್ರೇಷ್ಠವಾದ ದುಡ್ಡು ನೋಡಿ. ಆಮೇಲೆ ಹೀಗೆ ಯಾವಾಗಲೂ ನಮಗೆ ಇದಕ್ಕೆಲ್ಲ ಸಹಾಯ ಅಥವಾ ಇದಕ್ಕೆಲ್ಲ ಸಪೋರ್ಟ್ ಅಂದರೆ ಈ ಟಿವಿನೇ, ಈ ಟಿವಿ ಚಾನಲ್ ಇಷ್ಟ ಆಗಿದೆ ಸ್ವಲ್ಪ. ಆಮೇಲೆ ನನ್ನ ಮಗಳು ಬಂದಿದ್ಲು ಒಂದು ದಿವಸ,
ಅವ್ರಿಗಾಗಿ ಅವ್ರು ಪ್ರತ್ಯೇಕವಾಗಿ ಕೊಠಡಿನೂ ಮಾಡಿಕೊಟ್ಟಿದ್ರು ಹೊರೇನೆ, ಅದು ಎಲ್ಲ ಫ್ರೀ ಆಫ್ ಕಾಸ್ಟೇ ಮಾಡಿಕೊಟ್ರು. ನಾನಿರೋದೆಲ್ಲ ಒಂದು 10-20 ಜನ ಮಲಗೋ ಕೊಠಡಿಯಲ್ಲಿ ನಾನು ಒಬ್ಬನಾಗಿರ್ತೀನಿ. ನಾನು ಇವತ್ತು ಕೇವಲ 40 ರೂಪಾಯಿ ಕೊಡ್ತೀನಿ, ನಾನು 40 ರೂಪಾಯಿ ಕೊಟ್ಟು ಊಟ ಮಾಡಿಕೊಂಡು ಅಲ್ಲೊಂದು ಕೆಲಸ ಕಾರ್ಯಗಳು ಮಾಡಿಕೊಂಡು ಈ ರೀತಿ ಜೀವನ ಮಾಡ್ಕೊಂಡಿದ್ದೀನಿ. ಗಿರ್ಜಾ, ನಿನಗೆ ಈ ಒಂದು ರಾಮದಾಸ್ ಅವರ ಕಥೆ ಬಗ್ಗೆ ಹೇಗೆ ಗೊತ್ತಾಯ್ತು? ನನಗೆ ಅದೇ ಅವರು ಪ್ರೋಗ್ರಾಮ್ ನೋಡಿದ್ರಂತೆ, ನಮ್ಮ ಒಂದೊಳ್ಳೆ ಕೆಲಸ ಕಾರ್ಯಕ್ರಮ ಸುಮಾರು ಪ್ರೋಗ್ರಾಮ್ ನೋಡ್ತಿದ್ರಂತೆ. ಪ್ರೋಗ್ರಾಮ್ ಶಿವಮೊಗ್ಗದಲ್ಲಿ ಅನ್ಸುತ್ತೆ, ಶಿವಮೊಗ್ಗದ ಮನೆಯಲ್ಲಿ ನೋಡ್ತಾ ಇದ್ರಂತೆ. ನೋಡಿದಾಗ ಈ ತರ ನಂಬರ್ ಎಲ್ಲ ನೋಟ್ ಮಾಡಿಕೊಂಡು ಅವ್ರನ್ನು ಆಫೀಸ್ಗೆ ಹುಡ್ಕೊಂಡ್ ಬಂದ್ರು. ನನ್ನ ಡೈರೆಕ್ಟ್ ಆಫೀಸಿಗೆ ಬಂದು ರಾಮದಾಸ್ ಅವರು ಡೈರೆಕ್ಟ್ ಆಫೀಸಿಗೆ ಬಂದು ಭೇಟಿ ಮಾಡ್ಬೇಕು ಅಂತೇಳಿ ಬಂದಿದ್ರು. ಬಂದಾಗ ಏನಾಯ್ತು ಎತ್ತ ಅಂತ ಕೇಳಿದಾಗ, ಈ ರೀತಿ ನನಗೆ ಕಾಯಿಲೆ ಇದೆ ಮೇಡಮ್, ನನ್ನ ನೋಡೋರ್ಗೆ ಯಾರು ಇಲ್ಲ, ನನ್ನ ಮಕ್ಳು ನನ್ನ ಇಲ್ಲಿ ತನಕ ನೋಡಿಲ್ಲ, ಬಂದು ನೋಡಿಲ್ಲ, ಬಂದು ನೋಡ್ತಾರೆ ಅನ್ನ ಇದು ನನಗಿಲ್ಲ. ನಿಮ್ ಕೈಲ ಸಹಾಯ ನಮಗೆ ಬೇಕಾಗಿದೆ, ನನಗೆ ನಾನು ಉಳಿಬೇಕು, ನನ್ನ ಜೀವನ ನಡೆಸಬೇಕು ಅನ್ನೋದನ್ನ ಅವ್ರು ನೋವೆಲ್ಲ ಹೇಳ್ಕೊಂಡ್ರು. ಆಕ್ಚುಲಿ ಅವ್ರ ಮಿಸ್ಸಸ್ ಬಂದು ಶಿವಮೊಗ್ಗದವರು, ಅವರ ಹೆಂಡತಿಗೆ ಇವ್ರ ಜೊತೆ ಹಾಸ್ಪಿಟ್ಲಿಗೆಲ್ಲ ಸುತ್ತಾಡಕ್ಕೆ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವ್ರನ್ನ ಅವ್ರ ತಾಯಿ ಮನೇಲೆ ಬೇಡ ನೀನ್ ಬರೋದು, ನನ್ನಿಂದ ನೀನ್ ಕಷ್ಟ ಪಡೋದ್ ಬೇಡ, ಬಂದು ನೋಡ್ಕೊಂಡು ಹೋಗಿ ಮಾಡ್ತಾರೆ, ಆದ್ರೆ ಜೊತೆಗಿರೋದ್ ಬೇಡ, ನೀನು ನಾನು ಇಲ್ಲೇ ಇರ್ತೀನಿ ಅಂತ. ಅವ್ರದ್ದು ಏನು ಅಂತಂದ್ರೆ ತುಂಬಾ ಸ್ವಾಭಿಮಾನ ಮನುಷ್ಯ ಅವರು. ಈಗಲೂ ಅಷ್ಟೇ, ಇಲ್ಲ ಸರ್ ನಾವು ಕಳ್ಸಿಕೊಡ್ತೀವಿ ಏನಾರು ಕ್ಯಾಬ್ ಅಥವಾ ಊಟ ತಂದ್ಕೊಡ್ತೀವಿ ಅಂದ್ರೆ, ಇಲ್ಲ ಮೇಡಮ್ ನಾನೇ ಮಾಡ್ಕೋಬೇಕು, ನಾನೇ ತಿನ್ಬೇಕು, ಬೇಡ ಆತರ ಎಲ್ಲ ಅಂತ ಹೇಳಿದ್ರು. ಆಗ ಬಂದಾಗ ಅವ್ರದ್ದು ನೋವೆಲ್ಲ ಹೇಳ್ಕೊಂಡ್ರು, ಇತರ ನಿಮ್ ಕಡೆಯಿಂದ ಎಷ್ಟು ಸಹಾಯ ಆಗುತ್ತೋ ಅಷ್ಟು ಸಹಾಯ ನಿಮ್ ಕಡೆಯಿಂದ ಆಗತ್ತೆ ಅಂತ ಅನ್ಕೊಂಡಿದೀವಿ ಅಂತ ಬಂದಾಗ, ನಾ ಅವ್ರನ್ನ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಅವ್ರನ್ನ ಮಾತಾಡಿಸಿದಾಗ, ಅವ್ರ ಕಷ್ಟ ಏನು, ಏನಾಯ್ತು, ತನ್ನ ಮಕ್ಳು ಏನಕ್ ಬಿಟ್ರು, ಅವ್ರ ಈ ಸ್ಥಿತಿಗೆ ಏನಕ್ ಬಂದ್ರು ಅನ್ನೋದನ್ನ ಅವರು ಹೇಳಿದ್ರು ಕಮಲಾಕ್ಷಿ ಅವರ. ಸೊ ರಾಮದಾಸ್ ಅವರೇ, ಸೊ ನಿಮ್ಗೆ ಈ ಕಾಯಿಲೆ ಇದೆ ಅಂತ ಹೇಳಿ ಗೊತ್ತಾದ ತಕ್ಷಣ ಮನೆಯಲ್ಲಿ ಹೇಳಿದ್ರಿ ನೀವು, ಅವ್ರು ಏನ್ ಮಾಡಿದ್ರು? ಹೌದು, ಎಕ್ಸೆಪ್ಟ್ ಮಾಡಿದ್ರ ಈ ರೀತಿಯಾಗಿ? ಫಸ್ಟ್ ಡಾಕ್ಟರ್ ಇಸ್ ಸೈನ್ಸ್ ಸ್ಟೂಡೆಂಟ್, ಹಿ ನೋಸ್ ಬಯಾಲಜಿ. ಬಯಾಲಜಿ ಮೀನ್ಸ್ ಶಿ ಡೆಫಿನೆಟ್ಲಿ ನೋಸ್ ಇಟ್. ದಟ್ ಇಸ್ ಎ ಡಿಸೀಸ್, ಇಟ್ ಇಸ್ ಎ ಕ್ಯೂರ್, ನಾಟ್ ಕ್ಯೂರಬಲ್, ಅಂಡ್ ಆಲ್ಸೋ ಮೆಡಿಸಿನ್ ಇಸ್ ನಾಟ್ ಅವೈಲಬಲ್ ಸೋ ಈಸಿಲಿ, ಅಂಡ್ ಇಟ್ಸ್ ಎ ಕಾಸ್ಟ್ಲಿ ಮೆಡಿಸಿನ್ ಆಲ್ಸೋ. ಐ ಡೋಂಟ್ ನೋ ವೈ ಶಿ ಹ್ಯಾಸ್ ನಾಟ್ ಮೇಡ್ ಅ ಮೈಂಡ್ ಟು ಕಮ್ ಓವರ್ ಹಿಯರ್. ಐ ಡೋಂಟ್ ನೋ ನಾವ್ ಶಿ ಹ್ಯಾಸ್ ಕಮ್, ಶಿ ಹ್ಯಾಸ್ ಟೋಲ್ಡ್ ಯು ಹ್ಯಾವ್ ಟು ಸ್ಟೇ ಹಿಯರ್ ಓನ್ಲಿ ಇನ್ ಬ್ಯಾಂಗ್ಳೂರ್, ನಾಟ್ ಎನಿವೇರ್ ಎಲ್ಸ್, ಬಿಕಾಸ್ ಇಫ್ ಯು ಗೋ ಟು ಹಾಸನ್ ಯು ನೋ ಸಪೋಸ್ ಯು ಬ್ಲೀಡಿಂಗ್ ಸ್ಟಾರ್ಟ್ಸ್, ಇಟ್ ಇಸ್ ಟೂ ಈಸಿ, ಟು ಡಿಫಿಕಲ್ಟ್ ಟು ಡಿಫಿಕಲ್ಟ್ ಫಾರ್ ಹರ್ ಫಾರ್ ಎವರಿಬಡಿ ಟು ಬ್ರಿಂಗ್ ಫ್ರಮ್ ಹಾಸನ್ ಟು ಬ್ಯಾಂಗ್ಳೂರ್. ಐ ವಿಲ್ ಲೂಸ್ ಅಬೌಟ್ ತ್ರೀ ಎಚ್ ಪಿ ಆರ್ 4 HP. I don't know. That's why you be here only. That's all they have told and gone. Afterwards, 1 month is passed. Afterwards, I don't know what they are. I don't know actually. Okay, ಈ ರೀತಿ ಎಲ್ಲ ಗೊತ್ತಾಯ್ತು ಅವ್ರಿಗೆ. ಮಕ್ಕಳು ಕೂಡ ತುಂಬಾ ಚೆನ್ನಾಗಿ ಓದ್ಕೊಂಡಿದ್ದಾರೆ. ಸೊ ಇದೆಲ್ಲ ಗೊತ್ತಾದ ತಕ್ಷಣ ಯಾಕೆ ದೂರ ಆದ್ರು ನಿಮ್ಮಿಂದ ಅವರು? ಗೊತ್ತಾಯ್ತು ಕೂಡಲೇ ದೂರ ಆದ್ರು, ಅದಕ್ಕೆ ನಾನು ಹೇಳಕ್ಕಾಗಲ್ಲ. ನಾನಂತೂ ಯಾರನ್ನು ನಾನು ದೂರ ಪಡಿಸ್ಕೊಳಕಿಲ್ಲ. ಇವತ್ತು ಎಲ್ಲರೂ ನಿಮ್ಗೆ ಟಿವಿ ಸ್ಟೇಷನ್ ಅವರು ನಮ್ಮ ಇರೋ ಸ್ಥಳಕ್ಕೆ ಬಂದರು, ಎಷ್ಟು ಚೆನ್ನಾಗಿ ಕೋಆಪರೇಟ್ ಮಾಡ್ತಾರೆ. ಯಾಕೆ ಕೋಆಪರೇಟ್ ಮಾಡ್ತಾರೆ? ನಾವು ಇದ್ದಂಗೆ ಕೋಆಪರೇಟ್ ಮಾಡ್ತಾರೆ ಅಲ್ವಾ? ಹಾಗೆ ನಾನು ಎಲ್ಲ ಕಡೆನೂ ಇರೋದು, ಎಲ್ಲೋಗ್ಲಿ. ಇವನ್ ನಾನು ಒಂದು ಕಾಂಪ್ಲೆಕ್ಸಲ್ಲಿ ಒಂದು ಜೆರಾಕ್ಸ್ ಮಾಡಲಿ ಅಥವಾ ಏನೋ ಒಂದು ಜಾಬ್, ನನ್ನ ಹೊಟ್ಟೆಗೆ ಒಂದು 500 ರೂಪಾಯಿ ದುಡ್ಡು ಕೊಡೋದು ನಾನು ಮಾಡ್ತೀನಿ. ಎಲ್ಲರೂ ಆ ಥರ ಮಾಡಿದಾಗ, ಸಾಯಿದಲ್ಲಿ ಮಾಡಿದಾಗ, ಅವರು ನನಗೆ ಏನಾದ್ರೂ ಒಂದು ಇಲ್ಲಿ ಕೊನೆಗೆ ಹೋಗಿ ಕೂತರು ಸುಮ್ಮನೆ 200 ರೂಪಾಯಿ ಕೊಟ್ಕೊಳ್ಸೋ ಜನ ಮನೋಭಾವ ಇದ್ದಾರೆ. ಕಾರಣ ನಮ್ಮ ನಾನು ಡಿಪೆಂಡ್ ಆಗಿದೆ ಗೊತ್ತಿಲ್ಲ. ಆದರೆ ಅವ್ರಿಗೆ ನಾನು ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ಹೇಳೋದಕ್ಕೆ ನಾನು ಅದೆಲ್ಲ ಆಗಲ್ಲ, ಯಾರಿಗೂ ಹೇಳಕ್ಕಾಗಲ್ಲ. ಅದು ಎಷ್ಟು ವರ್ಷದಿಂದ ದೂರ ಆಗಿದ್ದಾರೆ ಅವ್ರು ನಿಮಗೆ? ನೆಚ್ಚುಗೊಮ್ಮೆ ನಾನು ಇಲ್ಲಿಗೆ ಬಂದಾಗ 2006 ಅಲ್ಲಿ ಬಂದಿದ್ದು ಬೆಂಗಳೂರಿಗೆ. ಬೆಂಗಳೂರಿಂದನು ಅಷ್ಟಾಗಿ ಮಾಡ್ಕೊಳ್ತಾ ಇಲ್ಲ, ಆದ್ರೆ ನನ್ನ ಮೊಮ್ಮಗಳು ಸ್ವಲ್ಪ ಯಾವಾಗಲೂ ಫೋನ್ ಮಾಡ್ತಾ ಮಾತಾಡ್ತಿರ್ತೀನಿ, ಕೊಡ್ತಾ ಇರ್ತೀನಿ ಏನಾದ್ರು ಅಷ್ಟೇ. ಈ ತರ ಸನ್ನಿವೇಶಗಳು ಮತ್ತೆ ಮೊನ್ನೆನೂ ಬಂದ್ಲು, ನನ್ನ ಕೈಲಿ ವಾಚ್ ನಿಂತೋಗ್ಬಿಡಿ ತಾತ, ಇದು ಸರಿಯಿಲ್ಲ, ನಿಂದು ತಗೊಂಬಂತ ತಗೊಂಡೋಗಿದ್ದಾಳೆ, ಕಳ್ಸ್ಕೊಡ್ಬೇಕು. ಆದ್ರೆ ನಾನು ಅದು ಕೂಡ ಕೇಳ್ತಾನೆ ಇಲ್ಲ, ಕಳ್ಸ್ಕೊಡಿ ಅಂತ. ಇದು ನನಗೆ ಬೇರೆ ಯಾವ್ದಾರು ತಗೊಳ್ತೀನಿ ಅದು ಕೂಡ, ಅದ್ರದ್ದು ಕೂಡ ನಾನು ಯೋಚನೆ ಮಾಡಲ್ಲ. ಯಾಕೆ ಅವರೇ ಕೊಟ್ಟಿದ್ದ ವಾಚು, ನಮ್ಮ ಅಳಿಯನೇ ನನಗೆ 2021 ಅಲ್ಲಿ ರಿಟೈರ್ ಆಯ್ತು. 2003 ನಾನು ಹಿಂಗೆ ಅಂಗಡಿಯಲ್ಲಿ ಅವರ ಅಂಗಡಿಯಲ್ಲಿ ಸ್ವಲ್ಪ ಒಂದು 2-3 ಇಯರ್ಸ್ ಇದ್ದೆ. ಆಗ ನನ್ಗೆ ಇದು ಉಡುಗೆರೆ ಕೊಟ್ಟಿದ್ರು. ಇಬ್ರು ಹೆಣ್ಮಕ್ಳಲ್ವಾ? ಏನ್ ಮಾಡ್ಕೊಂಡಿದ್ದಾರೆ, ಏನ್ ಓದ್ಕೊಂಡಿದ್ದಾರೆ ಅವರು? ಇಬ್ರು ಎಂ ಎಸ್ ಸಿನೇ ಹೆಚ್ಚಿ ಅಂದ್ರೆ, ಒಬ್ಳು
ಮೈಸೂರು, ಒಬ್ಳು ಮಂಗಳೂರು, ಇದ್ರು ಓದಿಸಿದೀವಿ ಅವ್ರಿಗೆ, ಅವ್ರವ್ರ ಲೈನ್ಗೆ ಇದು ಮಾಡಿದೀವಿ. ಇಬ್ರಿಗೂ ಮದ್ವೆ ಆಗಿದೆ, ಇಬ್ರಿಗೂ ಮಕ್ಕಳಿದೆ, ಒಂದು ಹೆಣ್ಮಗು ಇದೆ ಇಬ್ಬರಿಗೂ. ಇವ್ರಿಗೆ ದೊಡ್ಡವ್ರಿಗೆ 12 ವರ್ಷದಿದೆ, ಅವ್ರಿಗೆ ಒಂದು 8 ವರ್ಷದ ಮಗು ಇದೆ. ಯೋಚನೆ ಇಲ್ಲ, ಇರ್ಲಿ ಚೆನ್ನಾಗಿರ್ಲಿ ಅನ್ನೋದೇ ಉದ್ದೇಶ ಅಷ್ಟೇ. ನಂದು ಆಫ್ಟರ್ ಆಲ್ ಲಾಂಗ್ ಸ್ಟ್ಯಾಂಡಿಂಗ್ ಇಲ್ಲ, ಇನ್ನು ಎಲ್ಲ ಶಾರ್ಟ್ ಟೈಮ್ಸ್ ಅಷ್ಟೇ. ಆದ್ರೆ ನಾನು ಮಾತ್ರ ಮೇಂಟೈನ್ ಮಾಡ್ಕೊಂಡ್ರೆ ಮೇಂಟೈನ್ ಆಗಿದ್ದೀನಿ ಅಷ್ಟೇ. ಇದು ಕಾಯಿಲೆ ಅಷ್ಟು ಸುಲಭವಾಗಿ ಬಿಡೋಲ್ಲ ಯಾರನ್ನು. ಸಾಮಾನ್ಯವಾಗಿ ರಾಮದಾಸ್ ಅವರೇ ನಾವು ನೋಡಿರ್ತೀವಿ, ಹೆಣ್ಮಕ್ಳು ತಂದೆಗೆ ತುಂಬಾ ಅಟ್ಯಾಚ್ಡ್ ಆಗಿರ್ತಾರೆ. ಯಾವ ಕಷ್ಟದಲ್ಲೂ ಕೂಡ ನನಗೆ ಅಪ್ಪ ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಹಚ್ಕೊಂಡ್ಬಿಟ್ಟಿರ್ತಾರೆ. ಆದ್ರೆ ಇಲ್ಲಿ ನಾವು ಆತರ ನೋಡ್ದಕ್ಕೆ ಆಗ್ತಾ ಇಲ್ಲ. ಅಲ್ಲ, ನನ್ಗೂ ಒಪ್ಪಿ ಅವ್ರು ಮದುವೆ ಮಾಡೋವರ್ಗು, ಅವ್ರಿಗೆ ಮದುವೆ ಮಾಡೋವರ್ಗು ದೊಡ್ಡ ಮಗಳಿಗೆ ಮದುವೆ ಮಾಡ್ಬೇಕಾದ್ರೆ ಕೆಲವು ವಿಚಾರಗಳು ಬರುತ್ತೆ. ಎಲ್ಲ ನಂದೇ ಡಿಸಿಷನ್ ಸ್ವಲ್ಪ ಜಾಸ್ತಿ ಮನೆಯಲ್ಲಿ. ಅವಳು ನಮ್ಮ ಅಪ್ಪ ಏನ್ ಹೇಳ್ತಾರೋ ಅದನ್ನೇ ಮಾಡ್ತೀನಿ ಅಂತಿದ್ಲು. ದೊಡ್ಡ ಮಗಳು ಎಲ್ಲರೂ ಅಷ್ಟೇ, ಅಪ್ಪ ಹೇಳಿದ್ದು ಗೆರೆ ತಾಳ್ತಿರ್ಲಿಲ್ಲ. ಈಗೆಲ್ಲ ಇದ್ದವರು ಅವ್ರವ್ರ ಮನೆಗೆ ಸೇರಿದ ಮೇಲೆ ಏನೇನು ಆಗಿದೆಯೋ ಪರಿಸ್ಥಿತಿಗಳು. ಸ್ವಾರ್ಥಿಗಳಾದ್ರು ಅಂತ ನಾನು ಯಾಕೆ ಹೇಳಿ, ಅದನ್ನ ನಾನು ಹೇಳೋದಿಲ್ಲ. ಅವ್ರ ಹಣೆ ಅವರಿದು ಯಾಕಂದ್ರೆ ಏನೋ ಬೇಡ ಅನ್ನಿಸ್ತೇನೋ, ಈಗ ಬೇಡ ಅಂತ ಅಂದ್ಯಾರ ಅಷ್ಟೇ. ಇನ್ನೇನು ಸಣ್ಣ ಪುಟ್ಟ ಯಾವ್ದಾದ್ರು ಮನೇಲಿ ಬಂದೇ ಬರುತ್ತಲ್ವಾ. ಈಗ ಒಂದು ಮಗು ಹೊರಗಡೆ ಹೋದ್ಮೇಲೆ ಅಲ್ಲಿ ಅವ್ರ ಮನೆ ಪರಿಸ್ಥಿತಿ ಏನೋ, ನನ್ನ ಪರಿಸ್ಥಿತಿ ನೋಡ್ತಾ ಕೂತ್ಕೊಳಕ್ ಆಗಲ್ಲ. ಕೆಲವು ಜನ ಪರಿಸ್ಥಿತಿ ಕೂತ್ಕೊಂಡು ಅವರು ಮನೇಲಿ ಬಿಡ್ತಾರೆ, ಬಿಡೋದಿಲ್ಲ. ಎಂತಂದ ಜನಗಳು ಇರ್ತಾರೆ ಪ್ರಪಂಚದಲ್ಲಿ, ಹೆಂಗ್ ಹೇಳಕ್ಕಾಗುತ್ತೆ ಅಂದ್ರೆ ನಾನು ರಿಟೈರ್ಡ್ ಆಗ್ತಾ ಇದ್ದೀನಿ, ಅವ್ರ ಸಾಕಾಗ ಸ್ಥಿತಿಯಲ್ಲಿ ನಾನು ಇಲ್ಲ ಅಲ್ವಾ. ನಾನು ಪೆನ್ಷನ್ ಬರೋದು ಆಫ್ಟರ್ ಆಲ್ ಒಂದು 675-700 ರುಪೀಸ್ ಒಳಗೆ ಬರುತ್ತೆ ಪಿ ಎಫ್ ಪೆನ್ಷನ್. ಅದ್ರಲ್ಲಿ ನಾನು ಯಾರು ಸಾಕಾಗ್ತಿತ್ತು, ಅದೆಲ್ಲ ಆಗಲಿಲ್ಲ. ಅದು ಇದೆಲ್ಲ ಈ ಮುನ್ನೋಚನೆ ಮಾಡಿ ಅವರವರ ಯೋಚನೆ ಮಾಡಿ ನಾನು ಇದು ಮಾಡಿಬಿಟ್ಟೇವನ. ನನಗೆ ಯಾವ್ದಾರು ಅಷ್ಟೇ, ಯಾರೇ ಆಗಲಿ ಒಬ್ರು ಏನಾರು ಅಂದರೆ ಅಂದ್ಕೊಳ್ಳಿ ಬಿಡಿ ಅಂದ್ಬಿಡೋನ. ಇನ್ನೇನು ಮಾಡೋಕ್ಕಾಗುತ್ತೆ ನಮ್ಮ ಇದ್ರಲ್ಲಿ, ಇನ್ನೇನು ಮಾಡೋಕ್ಕಾಗಲ್ಲ ನಮ್ಮ ಸ್ಥಿತಿಲಿ. ಎಸ್, ಖಂಡಿತ. ನಿಮಗೆ ನಿಮ್ಮ ಮಕ್ಕಳು, ಇಬ್ರು ಮಕ್ಕಳು ದೂರ ಆಗಿದ್ದಾರೆ. ಆದ್ರೆ ನಮ್ಮ ಕಾರ್ಯಕ್ರಮ ಒಂದೊಳ್ಳೆ ಕೆಲಸದಲ್ಲಿ ನಿಮ್ಮ ಈ ಕಥೆಯನ್ನ, ಈ ಪ್ರಸಂಗವನ್ನ ತೋರಿಸಿದ ನಂತರ ಸಾಕಷ್ಟು ಜನ ನಾವು ಕೂಡ ಇದ್ದೀವಿ, ನಾವು ಕೂಡ ರಾಮಸ್ವಾಮಿ ರಾಮದಾಸ್ ಅವರಿಗೆ ಹೆಲ್ಪ್ ಅನ್ನ ಸಹಾಯವನ್ನ ಮಾಡ್ತೀವಿ ಅನ್ನೋಂಥರು ಸಾಕಷ್ಟು ಜನ ಮುಂದೆ ಬಂದಿದ್ದಾರೆ. ಸೊ ಅದನ್ನ ನೋಡೋಣ, ಬನ್ನಿ. ನನಗೆ ಹೆಮೋಫಿಲಿಯಾ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ಕಾಯಿಲೆ. ಇದೆಲ್ಲ ಒಂದು ಜನಶ್ರೀ ಮಾಡ್ತಿರೋದು ಒಂದು ಒಳ್ಳೆ ಕಾರ್ಯಕ್ರಮ ಅಲ್ವಾ. ಕಾರ್ಯಕ್ರಮದಲ್ಲಿ ನಮ್ಮಂಥವ್ರಿಗೆ ಸಣ್ಣವೇ ಆಗಲಿ ದೊಡ್ಡದೇ ಆಗಲಿ ಒಂದೊಂದೇ ಸೇರ್ಕೊಂಡು ಹೋದರೆ ನಾವು ಕಂಪ್ಲೀಟ್ ಆಗ್ಬೋದು. ನನಗೆ ಒಂದು ಹೆಚ್ಚುಕಮ್ಮಿ ಸೆಂಟ್ ಜಾನಲ್ಲಿ ಆಪರೇಷನ್ಗೆ ಅನುಕೂಲ ಆಗ್ಬೋದು ಅನ್ನೋದು ಒಂದು ನಂಬಿಕೆ. ಟೋಟಲಿ ಪರೋಕ್ಷವಾಗಿ ಇದಾಗಿ ಸಹಾಯ ಮಾಡ್ತೀವಿ. ಎಲ್ರಿಗೂ ಧನ್ಯವಾದ. ಒಬ್ಬೊಬ್ಬರು 1 ರೂಪಾಯಿ ಸಹಾಯ ಮಾಡಿದ್ರು ಎಲ್ಲರೂ ಅವ್ರ ಆರೋಗ್ಯ ಚೇತರಿಸ್ಕೊಬೋದು. ಯಾರೂ ಇಲ್ಲ ಅನ್ನೋಕ್ವರೆಗೂ ಅವ್ರಿಗೆ ಜನ ತೋರಿಸ್ಕೊಡ್ಬೋದು. ಇನ್ನೊಂದು ಒಳ್ಳೆ ಮಾತು ಹೇಳ್ತೀನಿ, ರಾಮದಾಸ್ ಅವರು ಇವತ್ತು ಅನಾರೋಗ್ಯದಿಂದ ಬಳತಿದ್ದಾರೆ, ಅವ್ರ ಕುಟುಂಬದವರು ಯಾರೂ ಇಲ್ಲ ಜೊತೆಗೆ. ಅವ್ರಿಗೆ ಜನರ ಸಹಾಯದಿಂದ ಆರೋಗ್ಯ ಮತ್ತು ನೆಮ್ಮದಿ ದೇವರು ಚೆನ್ನಾಗಿ ಕೊಡಲಿ. ಇನ್ನೊಂದು ವಿಷಯ ಹೇಳಕ್ಕೆಬಿಡೋದೇನೆಂದರೆ, ಜೀವನದಲ್ಲಿ ಎಲ್ಲರಿಗೂ ಕಷ್ಟ ಬರುತ್ತೆ, ನಮಗೂ ಬರುತ್ತೆ, ಎಲ್ಲರಿಗೂ ಬರುತ್ತೆ. ಸಾಮಾನ್ಯ ಪ್ರಜೆ ಆದ್ರೂ ಒಂದು ಸಹಾಯ ಅಂತ ಒಬ್ಬೊಬ್ರಿಗೆ ಮಾಡ್ಕೊಬಂದರೆ ಎಲ್ಲ ಒಳ್ಳೆಯದೇ ಆಗೇ ಹೋಗುತ್ತೆ. ಫಸ್ಟು ಮನೆಯಲ್ಲಿರೋರನ್ನ ಪ್ರೀತಿಸ್ಬೇಕು, ಆಮೇಲೆ ಹೊರಗಡೆ ಜನನ ತಾನೇಗೆ ಪ್ರೀತಿಸೋ ಮನೋಭಾವ ಹುಟ್ಟೇ ಹುಟ್ಟುತ್ತೆ. ನನಗೂ ನನ್ನ ಮಗಳಿದ್ದಾಳೆ, ಈ ಚಾನಲ್ ನೋಡ್ತಾ ನನಗೆ ಬೇಸರ ಆಗಿದೆ ಅಂದರೆ ಒಂದೇ ಒಂದು, ನನಗೂ ವಯಸ್ಸಾಗುತ್ತೆ, ನನಗೂ ಮಗಳಿದ್ದಾಳೆ, ನಾಳೆ ನನಗೂ ಈ ಪರಿಸ್ಥಿತಿ ಬರ್ಬೋದು ಅನ್ನೋ ಒಂದು ಮನೋಭಾವದಿಂದ ಈ ಚಾನಲ್ ನೋಡಿದಾಗ ನಮ್ಮ ಮಿಸ್ಸಸ್ ಅವರು ತುಂಬ ದುಃಖ ಬರೀತಾರಾದ್ರವರು. ಸರಿ, ನಾನೊಂದು ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ಈ ಚಾನಲ್ನಲ್ಲಿ ಜನಶ್ರೀ ನ್ಯೂಸ್ ಚಾನಲ್ ಅವ್ರಿಗೆ ಒಂದು ವಾಟ್ಸಪ್ ಮುಖಾಂತರ ಒಂದು ಮೆಸೇಜ್ ಕಳಿಸಿ, ಅವರು ಒಂದು ವಾರ ಬಿಟ್ಕೊಂಡು ಫೋನ್ ಮಾಡೋದ್ರಿಂದ ತಕ್ಷಣ ಇವತ್ತು ಡ್ಯೂಟಿಗೆ ರಜಾ ಹಾಕಿ ಇವ್ರನ್ನ ಫಸ್ಟು ಭೇಟಿ ಮಾಡಬೇಕು, ನನ್ನ ಕೈಲಾಗಿ ಸಹಾಯ ನಾನು ಮಾಡಬೇಕು ಅಂತ ನಾನು ಇಲ್ಲಿಗೆ ಬಂದಿದ್ದೀನಿ. ಎಲ್ಲರ ಮನೆಯಲ್ಲೂ ವಯಸ್ಸಾದವ್ರು ಅಂತವ್ರು ಎಲ್ಲರೂ ಇದ್ದೇ ಇರ್ತಾರೆ, ಮಕ್ಕಳ ಜೊತೆ ಆಟ ಆಡಬೇಕು ಅಂತ ಒಂದು ಆಸೆ ಕೊನೆಗಾಲದಲ್ಲಿ ಇದ್ದೇ ಇರುತ್ತೆ. ದಯವಿಟ್ಟು ವಯಸ್ಸಾದವ್ರಿಗೆ ಒಂದು ಅವಕಾಶ ಮಾಡಿಕೊಡಿ. ಇನ್ನೊಂದು ಮಾತು ಹೇಳಬೇಕಂದ್ರೆ, ಏನನ್ನೂ ಬಯಸಲ್ಲ ಅವರು,
ಒಂದೇ ಒಂದು ಬಯಸೋದು ಮಕ್ಕಳಿಂದ ಮೊಮ್ಮಕ್ಕಳಿಂದ ಪ್ರೀತಿ ಅಷ್ಟೇ. ಆ ಪ್ರೀತಿನ ಯಾವತ್ತೂ ಅವರಿಂದ ಕಿತ್ಕೊಂಬೇಡಿ, ದೂರ ಮಾಡಬೇಡಿ. ದಯವಿಟ್ಟು ಅವ್ರನ್ನ ಚೆನ್ನಾಗಿ ನೋಡಿಕೊಂಡು ಪ್ರೀತಿಯಿಂದ ಮಾತಾಡಿಸ್ಕೊಂಡು ಅವರ ಆರೋಗ್ಯದಲ್ಲಿ ಒಂದು ಸ್ವಲ್ಪ ಸುಧಾರಣೆ ನೋಡಿಕೊಂಡು ಚೆನ್ನಾಗಿ ನೋಡ್ಕೊಂಡೋಗಿ. ಜೈಶ್ರೀ ಚಾನಲ್ ಅವ್ರಿಗೆ ಧನ್ಯವಾದಗಳು. ನಿಜವಾಗ್ಲೂ ತುಂಬ ಜನ ಈ ಥರ ಎಲ್ಲ ಮಾಡೋರಿದ್ದಾರೆ, ಆದರೂ ಮಾಡೋದಕ್ಕೆ ಯಾರು ಮಾಡಬೇಕು ಅನ್ನೋದು ಎನ್ಲೈಟ್ ಮಾಡೋದು ಮುಖ್ಯ. ಎನ್ಲೈಟ್ ಅಂದರೆ ಒಂದು ವಾಹಿನಿಗಳಲ್ಲಿ ಹೇಳಿ ಮಾಡಿದರೆ ಬಂದು ಸಹಕಾರ ಕೊಟ್ಟು ಮಾಡ್ತಾರೆ ಅನ್ನೋದು ನಂಬಿಕೆ ಚೆನ್ನಾಗಿದೆ. ಇದಕ್ಕೆ ಜನಶ್ರೀ ಟಿ ವಿ ಅಂತೂ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಹೇಳ್ಬೋದು. ಇಲ್ಲದೆ ಹೋದರೆ ನಮ್ಮ ಹತ್ರ ಎಷ್ಟೋ ಜನ ಇರ್ಬೋದು ಸರ್, ಅದಕ್ಕಿಂತ ಏನು ಸ್ವಲ್ಪ ಕೆಳಮಟ್ಟದಲ್ಲಿ ಇರ್ಬೋದು ಅಥವಾ ಸ್ವಲ್ಪ ಮೇಲ್ಮಟ್ಟದಲ್ಲೇ ಇರ್ಬೋದು, ಆದರೂ ಕೂಡ ಇಷ್ಟು ದೊಡ್ಡ ಆಪರೇಷನ್ಗಳು ಇದಕ್ಕೆಲ್ಲ ಎಲ್ಲಿ ಜನಸಾಮಾನ್ಯನ ಹೊಲಿಸೋದಂತ ತುಂಬ ಕಷ್ಟ ಕಾಲ. ಅದು ಇಂಥ ವಯಸ್ಸುಗಳಲ್ಲೂ ಬರಬಾರ್ದು. ಅದು ಇಂಥದಕ್ಕೂ ಕೂಡ ನಮಗೆಲ್ಲ ಒಂಥರ ಇದೆಲ್ಲ ಸಂಪರ್ಕ ಬೆಳೆಸ್ಕೊಂಡು ಒಂದು ರೀತಿಯಲ್ಲಿ ಒಂದು ಬೇಜಾರಿಲ್ದಲೆ ಉದ್ದಟತನದ ಒಳ್ಳೆ ಜವಾಬ್ದಾರಿ ವಹಿಸ್ಕೊಂಡು ಕೆಲಸ ಮಾಡ್ತಾರಲ್ಲ ಅದು ಮುಖ್ಯ. ಶ್ರೀನಿವಾಸ ನಾಯಕರು ಮಿಸಸ್ ಇಬ್ಬರು ಬಂದು ಇಷ್ಟು ಉತ್ತೇಜಿತವಾಗಿ ಮಾಡ್ತಾ ಇರೋದಕ್ಕೆ ಫಸ್ಟ್ ನಾವು ಜನಶ್ರೀಗೆ ಧನ್ಯವಾದಗಳು ಹೇಳಬೇಕು. ಎಸ್, ಈ ಕಾರ್ಯಕ್ರಮವನ್ನ ನೋಡಿ ಯುಎಸ್ಎಯಿಂದ ವಿಜಯನ್ ಅವರು ಸಾಕಷ್ಟು ಸಹಾಯವನ್ನ ಮಾಡಿದ್ದಾರೆ, ಜೊತೆಗೆ ಶ್ರೀನಿವಾಸನ್ ಅವರು ಕೂಡ ಸಹಾಯವನ್ನ ಮಾಡಿರುವಂತದ್ದು, ಜೊತೆಗೆ ರಾಮದಾಸ್ ಅವರ ಬಗ್ಗೆ ತಿಳ್ಕೊಳೋದಕ್ಕೆ ಸಾಕಷ್ಟು ಜನ ಕುತೂಹಲವಾಗಿ ಕಾಯ್ತಾ ಇದ್ದಾರೆ. ನಾವು ಕೂಡ ಸಹಾಯ ಮಾಡಬೇಕು, ಅವರ ಪರಿಸ್ಥಿತಿಯನ್ನ ನಾವು ಕೂಡ ನೋಡಬೇಕು ಅನ್ನೋ ಕುರಿತಾಗಿ ಖಂಡಿತವಾಗ್ಲೂ ಮಾತನಾಡೋಣ. ಇದಕ್ಕೆ ಸಂಬಂಧಪಟ್ಟಂಗೆ ರಾಮದಾಸ್ ಅವರು ಏನ್ ಹೇಳ್ತಾರೆ ಅದನ್ನು ಕೂಡ ಕೇಳೋಣ ಬ್ರೇಕ್ನ ನಂತರ.